ಹಲೋ ಕನ್ನಡಿಗರೇ ನಾನು ನಿಮ್ಮ ಕನ್ನಡತಿ ಶಬೀನಾ ಫ್ರೆಂಡ್ಸ್ ಇವತ್ತು ಮುಗ್ಲಾಯ್ ಚಿಕನ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ರಾಯಲ್ ಆಗಿರುತ್ತೆ ಇದು ರೈಸ್ಗೆ ಗೀ ರೈಸ್ಗೆ ಚಪಾತಿಗೆ ಪೂರಿಗೆ ಇನ್ನು ಸ್ವಲ್ಪ ಡ್ರೈ ಆಗಿ ಮಾಡಿದರೆ ಸ್ಟ್ಯಾಟರ್ ಥರನೂ ಯೂಸ್ ಮಾಡ್ಬೋದು ಸೊ ತುಂಬ ಟೇಸ್ಟಿಯಾಗಿರುವಂತಹ ಚಿಕನ್ ಮುಘಲಾಯ್ ಚಿಕನನ್ನು ಮಾಡೋಣ ಬನ್ನಿ ಸೊ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಿಮಗೆ ತೋರಿಸ್ತೀನಿ ಸೊ ನಾನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಏನೇನು ಬೇಕಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಈ ಚಿಕನ್ ಮಾಡೋಕ್ಕೆ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಇದ್ದೀನಿ ನೀವು ಮನೆಯಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದರೆ ನಿಮ್ಗೆ ಯೂಸ್ ಆಗುತ್ತೆ ಸೊ ಅದಾದಮೇಲೆ ಎಣ್ಣೆ ತೊಗೊಂಡಿದ್ದೀನಿ ಅದಾದಮೇಲೆ ಅರಶಿನ ಪುಡಿ ಖಾರದ ಪುಡಿ ಗರಂ ಮಸಾಲ ಇದು ಎಷ್ಟು ಹಾಕಬೇಕು ಅಂತ ನಿಮಗೆ ಮುಂದೆ ನಾನು ತೋರಿಸ್ತೀನಿ ಸೊ ಮೇಲೆ ನಾನು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಚಿಕನ್ನು ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದು ಹುಳಿ ಇರಬಾರ್ದು ಮೊಸರು ಅದಾದ ಮೇಲೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಕಸೂರಿ ಮೇಥಿಯನ್ನು ತಗೊಂಡಿದ್ದೀನಿ ಮತ್ತು ನಾನು ಗರಂ ಮಸಾಲ ನಾನು ಹಾಗೆ ಎಣ್ಣೆಯಲ್ಲಿ ಒಗ್ಗರಣೆಗೆ ಹಾಕುವಂಥ ಗೊರ ಗರಂ ಮಸಾಲ ನಿಮಗೆ ತೋರಿಸ್ತೀನಿ ಚಕ್ರ ಹೂ ತೊಗೊಂಡಿದ್ದೀನಿ ಮತ್ತು ಯಾಲಕ್ಕಿ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಶಾ ಜೀರಾ ತೊಗೊಂಡಿದ್ದೀನಿ ಇಷ್ಟನ್ನ ನಾನು ರುಬ್ಬ ಅವಶ್ಯಕತೆ ಇಲ್ಲ ಒಗ್ಗರಣೆಗೆ ನಾನು ಇದನ್ನೆಲ್ಲ ಹಾಕ್ತೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ನಿಂಬೆಹಣ್ಣು ಹಾಕಬೇಕಾಗುತ್ತೆ ಒಂದು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಮಧ್ಯಕ್ಕೆ ಸೀಳೋದು ಬೇಡ ಹಿಂಗೆ ತುಂಡಾಗಿ ನಾನು ಮಾಡ್ಕೊಂಡಿದ್ದೀನಿ ಆಮೇಲೆ ಕಸಕಸೆ ಕಸಕಸೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತಗೋಬೋದು ಕಸ ಕಸೆ ಇದು ಹಾಲಿನ ಕೆನೆ ನಿಮ್ಮ ಹತ್ರ ಹಾಲಿನ ಕೆನೆ ಇಲ್ಲ ಅಂದರೆ ನೀವು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಬೋದು ಇಲ್ಲಿ ಬಾದಾಮಿ ಒಂದು ಇಪ್ಪತ್ತು ಗೋಡಂಬಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಒಣಕೊಬ್ಬರಿ ಕೂಡ ನೀವು ಯೂಸ್ ಮಾಡ್ಬೋದು ಸೊ ಇದು ನಾಲ್ಕು ನಾನು ರುಬ್ಕೋತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಮುಂದೆ ಸೊ ಅದಾದಮೇಲೆ ಇವಾಗ ಒಂದು ಮೀಡಿಯಮ್ ಸೈಜಿಂದ ಮೂರು ನೀರುಳ್ಳಿನ ನಾನು ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ರುಬ್ಕೋಬೇಕು ಮತ್ತು ಮೂರು ಟೊಮಾಟೊ ಹಣ್ಣು ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಇಷ್ಟೆಲ್ಲ ಐಟಮ್ ಬೇಕಾಗುತ್ತೆ ನಮಗೆ ಮುಗ್ಲಾಯಿ ಚಿಕನ್ ಅಂದಮೇಲೆ ಸ್ವಲ್ಪ ರಾಯಲ್ ಆಗಿರುತ್ತೆ ಸೊ ಹಾಗಾಗಿ ಬಾದಾಮಿ ಗೋಡಂಬಿ ಇದನ್ನೆಲ್ಲ ಯೂಸ್ ಮಾಡೋದು ಸೊ ಇವಾಗ ಬಾದಾಮಿ ಗೋಡಂಬಿ ಕಸಕಸೆ ಮತ್ತು ಹಾಲಿನ ಕೆನೆ ಒಂದು ಇದು ನಾಲ್ಕು ಒಂದು ಸಲ ರುಬ್ಕೊತೀನಿ ಅದಾದಮೇಲೆ ನೀರುಳ್ಳಿ ಬೇರೆ ಟೊಮ್ಯಾಟೊ ಹಣ್ಣು ಬೇರೆ ಅದು ಬೇರೆ ಬೇರೆ ರುಬ್ಕೊತೀನಿ ಸೊ ನೋಡಿ ಇವಾಗ ನಾನು ರುಬ್ಬಿ ತೋರಿಸ್ತಾ ಇದ್ದೀನಿ ಇದು ನೀರುಳ್ಳಿ ರುಬ್ಕೊಂಡಿರೋದು ಸ್ವಲ್ಪ ತರಿತರಿ ಆಗಿದ್ದರೂ ಪರವಾಗಿಲ್ಲ ಮತ್ತು ಟೊಮ್ಯಾಟೋನ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದು ಬಾದಾಮಿ ಗೋಡಂಬಿ ಹಾಲಿನ ಕೆನೆ ಮತ್ತು ಕಸಕಸೆ ಇದನ್ನು ಕೂಡ ತುಂಬ ನುಣ್ಣಗೆ ರುಬ್ಕೋಬೇಕು ಇದು ಕ್ರೀಮಿಯಾಗಿರಬೇಕು ಅಂದರೆ ನಾವು ಹಾಲಿನ ಕೆನೆ ಹಾಕಿರ್ತೀವಲ್ಲ ಸ್ವಲ್ಪ ತುಂಬಾ ನುಣ್ಣು ರುಬ್ಕೊಂಡಷ್ಟು ಟೇಸ್ಟ್ ಜಾಸ್ತಿ ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡು ಒಂದು ನೂರು ಗ್ರಾಮಷ್ಟು ನಾನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ನಾನು ಉಳಿಸ್ಕೊಂಡಿದ್ದೀನಿ ಅದನ್ನು ನಾನು ಕೊನೆಗೆ ಯೂಸ್ ಮಾಡ್ತೀನಿ ಅದಾದಮೇಲೆ ನಾನಿಲ್ಲಿ ಗರಂ ಮಸಾಲಾನ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಚಕ್ರವು ಯಾಲಕ್ಕಿ ಲವಂಗ ಶಾಜೀರಾ ಮತ್ತು ಬಿರಿಯಾನಿ ಎಲೆ ಚಕ್ಕೆ ಹಾಗೆ ನಾವು ಆಯಿಲಲ್ಲಿ ನಾವು ಒಗ್ಗರಣೆ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಇದನ್ನು ಹಾಕಿದರೆ ಒಳ್ಳೆ ಫ್ಲೇವರು ಘಮ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನು ಒಂದು ಟೇಬಲ್ ಸ್ಪೂನು ಗರಂ ಮಸಾಲೆ ಕೂಡ ಯೂಸ್ ಮಾಡ್ತೀನಿ ಅದು ಯಾವಾಗ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಒಂದು ಫ್ಯೂ ಸೆಕೆಂಡ್ಸ್ ಆದಮೇಲೆ ನಾನು ಇಮಿಡಿಯೇಟಾಗಿ ನೀರುಳ್ಳಿನೇ ಹಾಕ್ತಾಯಿದ್ದೀನಿ ನೀರುಳ್ಳಿ ರುಬ್ಕೊಂಡಿರುವಂತಹ ಒಂದು ಪೇಸ್ಟ್ ಇತ್ತಲ್ಲ ಅದನ್ನು ನಾನು ಇಲ್ಲಿ ಮೂರು ಮೀಡಿಯಮ್ ಸೈಜಿನ ನೀರುಳ್ಳಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೀರುಳ್ಳಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ತುಂಬಾ ಫೈನ್ ಚಾಪ್ ಮಾಡಬೇಕು ನೀರುಳ್ಳಿ ಕಟ್ ಮಾಡಿ ಹಾಕ್ತೀರ ಅಂದರೆ ಬೆಟರ್ ಒಂದು ಸ್ವಲ್ಪ ತರಿತರಿಯಾಗಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋದು ಒಳ್ಳೆಯದು ಸೊ ಇವಾಗ ನೋಡಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾನು ಒಂದು ತ್ರೀ ಮಿನಿಟ್ಸ್ ತನಕ ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ ನೀರುಳ್ಳಿ ಬ್ರೌನ್ ಕಲರ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಅಂದರೆ ಸಾಕು ಸ್ವಲ್ಪ ಕುಕ್ಕಾಗಿದೆ ಆಯಿಲೆಲ್ಲ ಬಿಟ್ಟಿದೆ ಅಂದಾಗ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಸೊ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನೀವು ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿ ಚೆನ್ನಾಗಿ ಕೈ ಬಿಡದೆ ಹುರಿಬೇಕು ಒಳ್ಳೆ ಏನಂದರೆ ವಾಸನೆ ಹೋಗಿ ಒಳ್ಳೆಯ ಒಂದು ಅರೋಮಾ ಬರುತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿದು ಅಲ್ಲಿ ತನಕ ಚೆನ್ನಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಇಂಪಾರ್ಟೆಂಟು ಈ ಯಾವುದೇ ಒಂದು ಚಿಕನ್ ಐಟಮ್ ಆಗಲಿ ಏನೇ ಮಾಡಿದ್ರು ಸೊ ನೋಡಿ ಇವಾಗ ಕಲರ್ ಎಲ್ಲ ಬಿಟ್ಟಿದೆ ಒಂದು ತ್ರೀ ಮಿನಿಟ್ಸ್ ತನಕ ಫ್ರೈ ಮಾಡಿದ್ದೀನಿ ಇವಾಗ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ಹಾಕೊಳ್ತಾ ಇದ್ದೀನಿ ಸೊ ಚಿಕನ್ ಹಾಕ್ಕೊಂಡ್ಮೇಲೆ ನಾನು ಸ್ವಲ್ಪ ಇದನ್ನು ನೀರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸಲ ತಿರುಗಿಸಿ ನಾನು ಒಂದು ನಿಮಿಷ ತನಕ ಇದನ್ನು ಬಿಸಿ ಮಾಡ್ಕೊತಿದ್ದೀನಿ ಅಂದರೆ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಸೊ ಮಸಾಲೆ ಅಂಟಲಿ ಅಂತ ಸೊ ಇವಾಗ ನಾನು ಚೆನ್ನಾಗಿ ಇನ್ನೊಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಮನೆಯಲ್ಲೇ ಮಾಡಿದ್ದು ಅದರ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅದಾದಮೇಲೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಖಾರದ ಪುಡಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿರೋದ್ರಿಂದ ಒಂದು ಎರಡು ಕಾಲು ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಮುಂದೆ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಒಂದು ಐದಾರು ಹಸಿ ಮೆಣಸಿನಕಾಯಿ ಯೂಸ್ ಮಾಡ್ತೀನಿ ಅದನ್ನು ನೋಡಿಕೊಂಡು ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಇದ್ದೀನಿ ನೀವು ಈ ಮುಗಲಾಯಿ ಚಿಕನ್ನ ಡ್ರೈ ಆಗಿ ಮಾಡ್ತೀರಾ ಅಂದರೆ ಖಾರದ ಪುಡಿ ಮತ್ತು ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡ್ತೀರಾ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಖಾರ ಮತ್ತು ಉಪ್ಪನ್ನು ಜಾಸ್ತಿ ಹಾಕೋಬೋದು ಸೊ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ನಾನು ಇಲ್ಲಿ ಟೊಮೆಟೋನ ರುಬ್ಬಿಟ್ಕೊಂಡಿದ್ನಲ್ಲ ಒಂದು ಮೂರು ಮೀಡಿಯಮ್ ಸೈಜಿನ ಟೊಮ್ಯಾಟೊನ ರುಬ್ಬಿಟ್ಕೊಂಡಿದ್ದೆ ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಇದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈಗ ಒಂದು ನಿಮಿಷದ ತನಕ ನಾನು ಚಿಕನ್ನ ಲಿಡ್ಡು ಕ್ಲೋಸ್ ಮಾಡಿ ನಾನು ಕುಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೋಡಿ ಆಯಿಲೆಲ್ಲ ಬಿಟ್ಟಿದೆ ಸೈಡಲ್ಲಿ ಸೊ ಇನ್ನೂ ಎಲ್ಲ ಸರಿಯಾಗಿ ಕುಕ್ ಆಗಿಲ್ಲ ನಾನು ಜಸ್ಟ್ ಇದು ಮಸಾಲ ಇದರಲ್ಲೇ ನಾನು ಇದನ್ನು ಫ್ರೈ ಮಾಡೋ ರೀತಿ ಮಾಡಿದ್ದೀನಿ ಇನ್ನೂ ಚಿಕನ್ನೆಲ್ಲ ಕುಕ್ ಆಗಬೇಕು ಈಗ ನಾನು ಒಂದು ನೂರು ಅಷ್ಟು ನಾನು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾವು ಇದನ್ನು ಲೋ ಫ್ಲೇಮಲ್ಲಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಾನು ಇದ್ದೀನಿ ಸೊ ಇವಾಗ ನೋಡಿ ಒಂದು ಸಲ ನಾನು ಮಧ್ಯೆ ಎಲ್ಲ ಓಪನ್ ಮಾಡಿ ತಿರುಗಿಸ್ಕೊಂಡಿದ್ದೀನಿ ಯಾಕೆ ಅಂದರೆ ಪ್ಯಾನಲ್ಲಿ ಪಾತ್ರೆನಲ್ಲಿ ಮಾಡೋದ್ರಿಂದ ನಾವು ಇನ್ನೂ ನೀರು ಅಷ್ಟೊಂದು ಹಾಕಿಲ್ಲ ನಾವು ಈ ಮಸಾಲೆನಲ್ಲೇ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಅಂತ ಈಗ ನಾವು ಚಿಕನ್ ಬೇಯಿಸೋಕ್ಕೆ ಒಂದು ಗ್ಲಾಸಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ ಸೊ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈ ಟೈಮಲ್ಲಿ ಹಾಕಿ ನಾನು ಇದನ್ನು ಒಂದು ಒಂದು ಎಂಟು ನಿಮಿಷದ ತನಕ ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಅದು ಆಲ್ರೆಡಿ ಒಂದು ಐದು ನಿಮಿಷ ಬೇಯಿಸಿದ್ದೀನಿ ಇನ್ನೊಂದು ಎಂಟು ನಿಮಿಷದ ತನಕ ನಾವು ಚಿಕನ್ನನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಗೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಎಂಟು ನಿಮಿಷದ ತನಕ ಚಿಕನನ್ನು ಬೇಯಿಸ್ಕೊಳ್ತೀನಿ ಹಾಗೆ ನಾನು ಚಿಕನನ್ನು ಮಧ್ಯ ಮಧ್ಯೆ ಚಕ್ ಕೂಡ ಮಾಡ್ತೀನಿ ಯಾಕೆ ಅಂದರೆ ಪಾತ್ರೆನಲ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ ತಳ ಅಂಟೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನು ಮಧ್ಯೆ ಮಧ್ಯೆ ಒಂದೆರಡು ಸಲ ತಿರುಗಿಸ್ಕೊಂಡಿದ್ದೀನಿ ಈಗ ಒಂದು ಎಂಟು ನಿಮಿಷದ ತನಕ ಕುದೀತಾ ಇದೆ ಇದು ಚಿಕನ್ನು ಅದರ ಮಧ್ಯೆ ಒಂದು ನಿಂಬೆಹಣ್ಣನ್ನು ನಾನು ಗ್ರೇವಿಗೆ ಹಾಕ್ಕೊಂಡಿದ್ದೀನಿ ಸೊ ಅದಾದ ಮೇಲೆ ನೋಡಿ ಇವಾಗ ನಾವು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಏನು ಅಂದರೆ ಬಾದಾಮಿ ಗೋಡಂಬಿ ಕಸಕಸೆ ಮತ್ತು ಹಾಲಿನ ಕೆನೆ ಇದನ್ನು ನಾವು ರುಬ್ಕೊಂಡಿದ್ವಲ್ಲ ತುಂಬ ಆಗಿದೆ ಸೊ ನುಣ್ಣಗೆ ರುಬ್ಕೊಂಡಿರುವಂಥ ಈ ಕ್ರೀಮನ್ನು ನಾವು ಈಗ ಗ್ರೇವಿಗೆ ಹಾಕ್ಕೊಳ್ಳೋಣ ಮುಗ್ಲೈ ಚಿಕನ್ ಅಂದರೆ ಸ್ವಲ್ಪ ರಾಯಲ್ ಆಗಿರುತ್ತೆ ಸೊ ಈ ಥರದ ಒಂದು ಡ್ರೈ ಫ್ರೂಟ್ಸು ಮತ್ತು ಇದನ್ನೆಲ್ಲ ಹಾಕಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಂದ ವಯಸ್ಸಾದವ್ರ ತನಕ ಈ ಗ್ರೇವಿನ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮಾಡಿ ಸೊ ಇವಾಗ ಇದನ್ನು ಒಂದು ಫೈವ್ ಮಿನಿಟ್ಸ್ ತನಕ ನಾವು ಕುದಿಸ್ಬೇಕು ಈಗ ನೀರು ಜಾಸ್ತಿ ಇರೋದ್ರಿಂದ ಚಿಕನ್ನು ಆಲ್ರೆಡಿ ಒಂದು ಏಯ್ಟಿ ಪರ್ಸೆಂಟು ಬಾಯ್ಲ್ ಆಗಿರೋದ್ರಿಂದ ನಾನು ಲಿಡ್ಡು ಓಪನ್ ಮಾಡಿ ನಾನು ಚಿಕನನ್ನು ನಾವು ಕುದಿಸ್ಕೊಳ್ಳೋಣ ಅದರ ನೀರೆಲ್ಲ ಸ್ವಲ್ಪ ಹಿಂಗಬೇಕು ಹಾಗಾಗಿ ಲಿಡ್ ಓಪನ್ ಮಾಡಿದರೆ ಬೇಗ ಆಗುತ್ತೆ ಸೊ ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಚಿಕನ್ ಬೆಂದಿದೆ ಸೊ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ತಿದ್ದೀನಿ ತುಪ್ಪ ಇವಾಗ ಏನಕ್ಕೆ ಹಾಕ್ತಾರೆ ಅಂದರೆ ಮುಗ್ಲಾಯಿ ಚಿಕನ್ ಅಂದರೆ ಸ್ವಲ್ಪ ಕ್ರೀಮು ತುಪ್ಪ ಕಸೂರಿ ಮೇಥಿ ಇದನ್ನು ಲಾಸ್ಟಲ್ಲಿ ಹಾಕಿ ಮತ್ತು ಸರ್ವ್ ಮಾಡಬೇಕಾದ್ರೆ ಕೂಡ ನ ಅವರು ಏನು ನಮ್ಮ ಒಂದು ಬೋಲ್ ಇರುತ್ತೆ ಅದಕ್ಕೆ ತುಪ್ಪ ಮತ್ತು ಏನು ಕ್ರೀಮನ್ನು ಹಾಕ್ಕೊಡ್ತಾರೆ ಸೊ ಈ ಹೋಟೆಲಲ್ಲೆಲ್ಲ ಆಂಧ್ರ ಸ್ಟೈಲಲ್ಲಿ ಹೋಟೆಲಲ್ಲೆಲ್ಲ ಮುಗ್ಲೈ ಚಿಕನ್ ಅಂದರೆ ತುಂಬಾ ಫೇಮಸ್ಸು ಮತ್ತು ತುಂಬ ಕಾಸ್ಟ್ಲಿ ಕೂಡ ಸೊ ಏಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಕೂಡ ಇರುತ್ತೆ ಸೊ ಇವಾಗ ನೋಡಿ ನಾವು ಮನೆಯಲ್ಲಿ ಅದಕ್ಕಿಂತ ರುಚಿಯಾಗಿ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಇನ್ನೂ ನಿಮಗೆ ಇದೊಂದು ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡಿದ್ದೀನಿ ನಾನು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಅಕಸ್ಮಾತ್ ನಿಮಗೆ ಏನಾದರೂ ಇನ್ನೂ ಡ್ರೈ ಆಗಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸ್ವಲ್ಪ ಡ್ರೈ ಥರನೂ ಮಾಡ್ಕೋಬೋದು ಸೊ ನೋಡಿ ಇವಾಗ ಫೈನಲಿ ನಮ್ಮ ಮುಗ್ಲಾಯಿ ಚಿಕನ್ ರೆಡಿಯಾಗಿದೆ ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ನೆಕ್ಸ್ಟ್ ಏನು ರೆಸಿಪಿ ಬೇಕು ಅಂತಲೂ ನೀವು ನನಗೆ ತಿಳಿಸ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರದ ಆಗಿರುವಂಥ ರೆಸಿಪಿ ಆಗಿರ್ಬೋದು ಮತ್ತು ವ್ಲಾಗಿಂಗ್ ಆಗಿರ್ಬೋದು ಇನ್ನು ಮುಂತಾದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು